ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬೋಗದಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಾಮುಂಡೇಶ್ವರಿ ವಿಧಾನ ಕ್ಷೇತ್ರದ ಯುವ ಮುಖಂಡರಾದ ಪಿ ದಿನೇಶ್ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಮೈಸೂರಿನ ಬೋಗಾದಿಯಲ್ಲಿ ಪಿ ದಿನೇಶ್ ಅಭಿಮಾನಿಗಳು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಯುವ ಮುಖಂಡ ಮಹಾದೇವಸ್ವಾಮಿ ಹಾಗೂ ಮಧುಕುಮಾರ್ ಗೌಡ ಮಾತನಾಡಿ, ಬೋಗಾದಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಾಮುಂಡೇಶ್ವರಿ ವಿಧಾನ ಕ್ಷೇತ್ರದ ಯುವ ಮುಖಂಡರಾದ ಪಿ ದಿನೇಶ್ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ದೇಶದಾದ್ಯಂತ ಕೊರೋನಾ ಮಹಾಮಾರಿ ಉಲ್ಬಣಿಸಿದೆ. ಆದ್ದರಿಂದ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಗ್ತಿದೆ. ಪಿ ದಿನೇಶ್ ರವರು ಈ ಭಾಗದಲ್ಲಿ 10 ಹಲವಾರು ಸೇವಾ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ದೀನ ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಶುಭ ಹಾರೈಸಿದರು. ಮೊದಲನೇದಾಗಿ ಕೊರೋನಾ ಇರೋದ್ರಿಂದ ಸೀಮಿತ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ಇನ್ನೂ ಜೋರಾಗಿ ಮಾಡ್ಬೋದಿತ್ತು. ಅವರು 4ನೇ ವರ್ಣ ಸದಸ್ಯರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದರೆ ಇನ್ನೂ ಅವ್ರಿಗೆ ದೇವರು ರಾಜಕೀಯದಲ್ಲಿ ಇನ್ನೂ ಅಧಿಕಾರ ಕೊಟ್ಟು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಜನಗಳು ಹೆಲ್ಪ್ ಮಾಡಲಿ. ಹ್ಯಾಪಿ ಬರ್ತ್ಡೇ ದಿನ ಸರ್, ಥ್ಯಾಂಕ್ ಯು. ನಮ್ಮ ಬೋಗಾದಿ ಗ್ರಾಮದ ಯುವ ಮುಖಂಡರು, ನಮ್ಮ ಬೋಗಾದಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸ್ನೇಹಿತರಾದ ಪಿ ದಿನೇಶ್ರವರ ಹುಟ್ಟುಹಬ್ಬ ಈ ದಿನ. ಅವರು ನಮ್ಮ ಬೋಗಾದಿ ಗ್ರಾಮ ಪಂಚಾಯಿತಿಯ 4ನೇ ವಾರ್ಡಿನ ಸದಸ್ಯರು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಇಲ್ಲಿ ಬೋಗಾದಿ ಗ್ರಾಮದಲ್ಲಿ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ. ಅನ್ನದಾನ ಏರ್ಪಡಿಸಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಖುಷಿಯಾದ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಾಗಿತ್ತು, ಆದರೆ ಈ ಕೊರೋನಾ ಅನ್ನೋ ಮಹಾಮಾರಿಯಿಂದ ಈ ತುಂಬ ಸರಳವಾಗಿ ಆಚರಣೆಯನ್ನು ಮಾಡಿದ್ದೇವೆ. ಅದರಿಂದ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಕೇಳ್ತಾ, ಅವರು ಭಾಳ ತುಂಬ ಕೆಲಸಗಳನ್ನ ಮಾಡಿದ್ದಾನೆ. 4ನೇ ವಾರ್ಡಲ್ಲಿ ದೀನ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ, ಬಡವರಿಗೆ, ಕಷ್ಟದಲ್ಲಿರೋರಿಗೆ ಅವ್ರ ಕೈಲಾದ ಸಹಾಯಗಳನ್ನ ಮಾಡಿ ಅವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಇದೇ ರೀತಿ ಮುಂದೆ ಇನ್ನೂ ಕೆಲಸಗಳನ್ನ ಮಾಡಲಿ, ಅವ್ರ ದೇವರು ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಮಹಾದೇವ ಸ್ವಾಮಿ ಭೋಗಾಲಿ.